ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯ ರಾಜಕಾರಣದ ಇನ್ಸೈಡ್ ಸುದ್ದಿಗಳನ್ನು ನೋಡೋಣ ಇವತ್ತಿನ ಇದ್ದಿದ್ದಂಗೆ. ಮೊದಲಿಗೆ ಟಾಪ್ ಸ್ಟೋರೀಸ್ ನೋಡೋಣ. ಈ ಬಾರಿಯ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆದು ಮತ್ತೊಮ್ಮೆ ಅಧಿಕಾರಕ್ಕೆ ಬರಲೇಬೇಕು ಅಂತ ಬಿಜೆಪಿ ಪಣ ತೊಟ್ಟಿದೆ. ಇದಕ್ಕಾಗಿ ಹೈಕಮಾಂಡ್ ನಾಯಕರು ದಿನಕ್ಕೊಂದು ಹೊಸ ತಂತ್ರವನ್ನು ಹೆಣೀತಾ ಇದ್ದಾರೆ. ನಾಳೆ ನಾಡಿದ್ದು ಮಹಾ ಅಭಿಯಾನಕ್ಕೆ ಕೇಸರಿ ಪಡೆ ಸನ್ನದ್ಧವಾಗಿದೆ. ಕಾಂಗ್ರೆಸ್ನಲ್ಲಿ ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೊಲಿಸುವಂತ ಕಸರತ್ತು ಮುಂದುವರಿತಾ ಇದೆ. ನವಚಂಡಿಕಾ ಯಾಗದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗೋ ಕನಸು ಹೊರಬಿದ್ದಿತ್ತು, ಸ್ಥಾನ ಲಭಿಸಲಿ ಅಂತ ಸಂಕಲ್ಪ ಮಾಡಿಸಿದ. ಇತ್ತ ಡಿಕೆಶಿ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ನಾನೂ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿಕೊಂಡಿದ್ದ. ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಾದ್ಯಂತ ಪ್ರವಾಸ ಮಾಡೋದಕ್ಕಿದ್ದಾರೆ. ಇದಕ್ಕಾಗಿ ಈಗಾಗಲೇ ಬಿಜೆಪಿ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿದೆ. 10 ದಿನಗಳಲ್ಲಿ 20 ರ್ಯಾಲಿ ನಡೆಸೋದಕ್ಕೆ ಯೋಜನೆ ಮಾಡಲಾಗಿದೆ. ಇದೇ ಅವಧಿಯಲ್ಲಿ 200 ಕ್ಷೇತ್ರಗಳನ್ನು ಮೋದಿ ಕವರ್ ಮಾಡೋದಕ್ಕಿದ್ದಾರೆ.